नंबर वन टीवी कन्नड़ शीघ्रदल्ले टूर विद सुमन नम्म स्थळक्के निम्म सुमन जोते एंब होस कार्यक्रम प्रारंभिसलागुत्तिदे। ಇದು ಟೂರಿಸ್ಟ್ ಸಪೋರ್ಟ್ ಹಾಗೂ ಐತಿಹಾಸಿಕ ಸ್ಥಳಗಳ ಬಗ್ಗೆ ಸಂಪೂರ್ಣ ಮಾರ್ಗದರ್ಶನ ನೀಡುತ್ತದೆ। ಅಪ್ಡೇಟ್ಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ। ನಾನು ಸೌಮ್ಯ। ಕೋವಿಡ್ ಮಹಾಮಾರಿಯ ಹಿನ್ನೆಲೆಯಲ್ಲಿ ಇಡೀ ಭಾರತ ದೇಶವೇ ಲಾಕ್ಡೌನ್ ಆಗಿತ್ತು। ಈ ಸಂದರ್ಭದಲ್ಲಿ ಅನೇಕ ದೇವಸ್ಥಾನಗಳು ಮುಚ್ಚಿದ್ದವು। ಆದರೆ ಈಗ ಸರ್ಕಾರದ ಆದೇಶದ ಮೇರೆಗೆ ಕೆಲವು ನಿಬಂಧನೆಗಳೊಂದಿಗೆ ದೇವಸ್ಥಾನಗಳನ್ನು ತೆರೆಯಬಹುದು ಎಂದು ಆದೇಶವಾಗಿತ್ತು। ಆದುದರಿಂದ ಕಂಸಂದ್ರದ ಕೋಟಿಲಿಂಗೇಶ್ವರ ದೇವಸ್ಥಾನವು ಭಕ್ತಾದಿಗಳಿಗೆ ದೇವರ ದರ್ಶನವನ್ನು ಕೊಡಲು ಸರ್ಕಾರದ ನಿಯಮಗಳ ಪ್ರಕಾರ ತೆಗೆದಿರುತ್ತದೆ। ಕೋಟಿಲಿಂಗ ದೇವಸ್ಥಾನದ ಆಡಳಿತರಾದ ಶ್ರೀ ಕುಮಾರಿರವರು ಮಾತನಾಡಿ, ಸರ್ಕಾರದ ನಿಯಮಗಳ ಪ್ರಕಾರ ಕೋಟಿಲಿಂಗ ದೇವಸ್ಥಾನ ಭಕ್ತಾದಿಗಳಿಗೆ ತೆಗೆದಿರುತ್ತದೆ ಎಂದು ತಿಳಿಸಿದರು। ಆದರೆ ದೇವರ ದರ್ಶನಕ್ಕೆ ಬರುವವರಿಗೆ ಫೇಸ್ ಮಾಸ್ಕ್ ಹಾಗೂ ಸಾಮಾಜಿಕ ದೂರು ಕಾಪಾಡಿಕೊಳ್ಳುವುದು ಕಡ್ಡಾಯ ಎಂದು ತಿಳಿಸಿದರು। ಹಾಗೂ 10 ವರ್ಷದ ಕೆಳಗಿನ ಮಕ್ಕಳು ಮತ್ತು ವಯಸ್ಸಾದವರಿಗೆ ದರ್ಶನ ಪಡೆಯಲು ಅನುಮತಿ ಇಲ್ಲ। ಗವರ್ನಮೆಂಟ್ ರೂಲ್ಸ್ ಪ್ರಕಾರ ಬಗ್ಗೆ ನಾವೆಲ್ಲ ಫಾಲೋ ಮಾಡ್ತಿದ್ದೀವಿ। ಸೋಶಿಯಲ್ ಡಿಸ್ಟೆನ್ಸು, ಸ್ಯಾನಿಟೈಸಿಂಗ್, ಮತ್ತು ಚಿಕ್ಕ ಮಕ್ಕಳನ್ನ ಬಿಲೋ 10 ಇಯರ್ಸ್ ಅವ್ರನ್ನ ಒಳಗಡೆ ಬಿಡ್ತಿಲ್ಲ, ಅಬೌವ್ 60 ಇಯರ್ಸ್ ಅವ್ರನ್ನ ಒಳಗಡೆ ಬಿಡ್ತಿಲ್ಲ। ಇದೆಲ್ಲನೂ ಗೌರ್ಮೆಂಟ್ ರೂಲ್ ಏನೈತಿ ಹೇಳಿದ್ದೀವಿ, ಅದನ್ನು ಫಾಲೋ ಮಾಡ್ತಿದ್ವಿ। ಆದರೆ ಇನ್ನೂ ಜನಗಳಿಗೆ ತುಂಬ ಭಯ ಇದೆ, ಭಕ್ತಾದಿಗಳು ಇನ್ನೂ ಮೊದಲು ಬರೋಂಗೆ ಬರ್ತಿಲ್ಲ, ಕಮ್ಮಿನೇ ಬರ್ತಿದ್ದಾರೆ। ಆದರೆ ಪೂಜಾ ಕಾರ್ಯಕ್ರಮಗಳೆಲ್ಲ ನಡೀತಿದೆ, ಮತ್ತು ಇವಾಗ ಮತ್ತೆ ಎಲ್ಲ ಸೇವೆಗಳು ಸ್ಟಾರ್ಟ್ ಮಾಡ್ಬೋದು ಅಂತ ಮೊನ್ನೆ ಆರ್ಡರ್ಸ್ ಕೊಟ್ಟಿದ್ದಾರೆ। ಆವಾಗಿಂದ ಲಿಂಗ ಪ್ರತಿಷ್ಠಾಪನೆಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ, ಲಿಂಗ ಪ್ರತಿಷ್ಠಾಪನೆ ಮಾಡ್ತಿದ್ದೀವಿ। ಭಕ್ತಾದಿಗಳಿಗೆ ಇನ್ನೂ ಆ ಕೊರೋನಾ COVID-19 ಭಯ ಇದೆ, ಅದಕ್ಕೆ ಮೊದಲ ಥರ ಇನ್ನೂ ಟೆಂಪಲ್ಸ್ಗೆ ಬಂದು ಸೇವೆಗಳು ಮಾಡೋದು ಇನ್ನೂ ಅಷ್ಟು ನಡೀತಿಲ್ಲ, ದಿನೇ ದಿನೇ ಇದು ಸರಿ ಹೋಗ್ಬೋದು। ಎಲ್ಲ ನಾವು COVID-19 ಅವೇರ್ನೆಸ್ ಏನು ಕೊಡಬೇಕು ಅದೆಲ್ಲ ಹೇಳ್ತಿದ್ದೀವಿ, ಮತ್ತು ಮಾಸ್ಕ್ ಕಂಪಲ್ಸರಿ ಮಾಡಿದ್ದೀವಿ, ಮಾಸ್ಕ್ ಇಲ್ಲದೆ ನಾವು ಟೆಂಪಲ್ ಒಳಗಡೆ ಬಿಡೋದೇ ಇಲ್ಲ ಯಾರನ್ನೂ, ಸ್ಯಾನಿಟೈಸಿಂಗ್ ಮಾಡ್ತೀವಿ। ಮತ್ತು ಅವ್ರಿಗೆ ಏನೇನು ಚಿಕ್ಕ ಮಕ್ಕಳು ಗೊತ್ತಿಲ್ಲದೇನೂ ಕೆಲವ್ರು ಕರ್ಕೊಂಡು ಬಂದಿರ್ತಾರೆ, ಆದರೂ ಅವ್ರನ್ನ ಅಲೋ ಮಾಡಿದೆ ಅವ್ರ ವೆಹಿಕಲ್ಸಲ್ಲೇ ನೋಡ್ಕೊಳ್ಳೋಂಗೆ ಹೇಳಿದ್ದೀವಿ। ಸ್ವಲ್ಪ ವಯಸ್ಸಾಗಿರೋರನ್ನೂ ಅಷ್ಟೇ, ಮತ್ತು ಪ್ರಸಾದಗಳು ಅಂಥದ್ದೇನೂ ಇನ್ನೂ ಕೊಡ್ತಿಲ್ಲ।